ಹಮ್ಮಿಕೊಂಡು ಬರ್ತಕ್ಕಂಥ ಈ ಒಂದು ವಿಶೇಷವಾದ ಸಮಾರಂಭ ಇದಕ್ಕೂ ಕೂಡ ಬಂದಂಥ ಸಂದರ್ಭದಲ್ಲಿ ಬಹಳ ಸಂತೋಷ ಆಯಿತು. ಕಾರಣ ಇಷ್ಟೇನೆ, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅವನ್ನು ಬಿಟ್ಟು ನಮ್ಮ ಜೀವನ ಇಲ್ಲ. ಆ ಸಂಸ್ಕೃತಿಯನ್ನು ನಮ್ಮ ಉಳಿಸಬೇಕು ಅಂತೇಳಿ ನಿಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ವಕೀಲರು ಆ ಬಗ್ಗೆ ಅವರ ಭಾಷೆಯಲ್ಲಿ ಹೇಳಿದ್ರೂ ಕೂಡ ಅಲ್ಪ ಸ್ವಲ್ಪ ಅರ್ಥವಾಗಿ ಅವರು ಹೇಳಿದ್ದು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ಕೊಡಗಿನಲ್ಲಿದ್ದರೂ ಕೂಡ ಈ ಆಚರಣೆಯನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿ. ಎಲ್ಲ ಧರ್ಮಗಳ ಆಚರಣೆ ಮಾಡ್ತಕ್ಕಂಥ ಅವರ ಕರ್ತವ್ಯ ಅವರ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದೇ ಆಗಬೇಕಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಪ್ರಪಂಚದ ವಿಚಾರಗಳನ್ನ ನಾವು ಅವಲೋಕನ ಮಾಡಿ ನೋಡಿದಾಗ ವೈಜ್ಞಾನಿಕವಾಗಿ ಬಹಳಷ್ಟು ಮುಂದುವರೆದು ಹೋಗ್ತಕ್ಕಂಥ ವೇಗವಾಗಿ ಹೋಗ್ತಕ್ಕಂಥ ವಿಚಾರಗಳು ನಮ್ಮ ಮುಂದೆ ಇರತಕ್ಕಂಥದ್ದು. ಆ ಕಾರಣಕ್ಕೇನೆ ನಾವು ಕುಳಿತಲ್ಲ ಜಾಗದಲ್ಲಿಯೇ ಪ್ರಪಂಚದಲ್ಲಿ ಎಲ್ಲೋ ಮುಂದೆ ಮೂಲೆಯಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವಂಥ ವೈಜ್ಞಾನಿಕ ಶಕ್ತಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಚಂದ್ರ ಎಲ್ಲೋ ಒಂದು ಗ್ರಹ, ಅದನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅದರ ಮೇಲೆ ನಾವು ಯಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಬಹಳಷ್ಟು ಮುಂದುವರೆದು ಹೋಗ್ತಾ ಇರತಕ್ಕಂಥ ಸಂದರ್ಭ, ವೈಜ್ಞಾನಿಕವಾಗಿ ನಾವು ಬಹಳಷ್ಟು ಬಾಹ್ಯ ಅನುಕೂಲಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಅನೇಕ ಉಪಕರಣಗಳಿರ್ಬೋದು, ಮಿಕ್ಸಿ, ಗ್ರೈಂಡ್ರ್, ವಾಷಿಂಗ್ ಮಿಷನ್, ಫ್ಯಾನ್, ಫೋನು, ಎಸಿ, ಇವೆಲ್ಲವೂ ಕೂಡ ವಿಜ್ಞಾನ ನಮಗೆ ಕೊಟ್ಟಿರತಕ್ಕಂಥ ಕೊಡುಗೆ. ಅದರಲ್ಲಿ ಎಷ್ಟು ಉಪಯೋಗವನ್ನು ಸದುಪಯೋಗವನ್ನು ನಾವು ಪಡಿಸ್ಕೊಳ್ಬೇಕಾಗ್ತಾ ಇರ್ತದೆ. ಇತ್ತೀಚೆಗೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರತಕ್ಕಂಥದ್ದು, ಅದು ಕೂಡ ವಿಜ್ಞಾನದ ಕೊಡುಗೆ ಆಗಿರ್ತಕ್ಕಂಥದ್ದು. ಭಾಳ 10-15 ವರ್ಷಗಳ ಹಿಂದೆ ನೀವೆಲ್ಲರೂ ಕೂಡ ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಮನೆಯಲ್ಲಿ ಒಂದು ಲ್ಯಾಂಡ್ ಫೋನ್ ಇರ್ತಾ ಇತ್ತು. ಮನೆಯ ಹಾಲಿನ ಮೂಲೆಯಲ್ಲಿ ಅದನ್ನು ಎಲ್ಲರೂ ಕೂಡ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತಕ್ಕಂಥ ಸಂದರ್ಭ. ಆ ಫೋನು ರಿಂಗ್ ಆದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಕಿವಿ ಆ ಕಡೆ ಗಮನ ಹೋಗ್ತಾ ಇತ್ತು. ಎಲ್ಲರೂ ಕೂಡ ಅಡುಗೆ ಮನೆಯಲ್ಲಿರ್ತಕ್ಕಂಥ ತಾಯಿ ಅಲ್ಲಿಗೆ ಬರ್ತಾಯಿದ್ರು, ರೂಮಲ್ಲಿರ್ತಕ್ಕಂಥ ಮಕ್ಕಳು ಅಲ್ಲಿಗೆ ಬರ್ತಾಯಿದ್ರು, ತಂದೆ ಬರ್ತಾಯಿದ್ರು, ಯಾರೋ ಒಬ್ಬರು ಫೋನ್ ಎತ್ತಿ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳಿಸಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ 16 ವರ್ಷಗಳ ಹಿಂದೆ ನಾವಿದ್ವಿ. ಆದರೆ ಇತ್ತೀಚೆಗೆ ಏನಾಗಿದೆ, ಎಲ್ಲರ ಕೈಯಲ್ಲಿ ಮೊಬೈಲು ಸಿಕ್ಕಿದೆ. ಮೊಬೈಲನ್ನು ಪ್ರತಿಯೊಬ್ಬರು ಉಪಯೋಗಿಸ್ತಾ ಇರ್ತೀವಿ. 4 ಜನ ಟಿ ವಿ ಮುಂದೆ ಕೂತು ಟಿ ವಿಯನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದಾರು ಒಬ್ಬರದು ಮೊಬೈಲ್ ರಿಂಗ್ ಆದರೆ, ಮಗಳಿಗೆ ಫೋನ್ ರಿಂಗ್ ಆಯಿತು ಅಂದ್ಕೊಳ್ಳಿ, ಅವಳು ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ ಮಾತನಾಡಲಿಕ್ಕೆ. ಮಗನಿಗೆ ಫೋನ್ ರಿಂಗ್ ಆಯಿತು ಅಂತಿಟ್ಕೊಳ್ಳಿ, ಅವನು ಆ ಫೋನ್ ಹಿಡ್ಕೊಂಡು ಹೊರಗಡೆ ಹೋಗ್ತಾನೆ. ತಾಯಿಗೆ ಫೋನ್ ರಿಂಗ್ ಆಯಿತು ಅಂತಿಟ್ಕೊಳ್ಳಿ, ಅವರು ಆ ಟಿ ವಿ ಮುಂದೆಯಿಂದ ಎದ್ದು ಒಳಗೆ ಹೋಗುವಂಥ ಸಂದರ್ಭ. ಅಂದರೆ ಇದೇ ದೂರವಾಣಿ 10-15 ವರ್ಷಗಳ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಮ್ಮೆಲ್ಲನ್ನು ಕೂಡ ಸಂಘಟನೆ ಮಾಡ್ತಾ ಇತ್ತು. ಇವತ್ತು ಅದೇ ದೂರವಾಣಿ ನಮ್ಮ ಕೈಯಲ್ಲಿ ಬಂದು ನಮ್ಮನ್ನು ದೂರ ದೂರ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ವಿಜ್ಞಾನ ಎಷ್ಟು ಉಪಯೋಗಕಾರಿಯಾಗಿದೆಯೋ ಅಷ್ಟೇ ಅಪಾಯಕಾರಿಯೂ ಕೂಡ ಇರತಕ್ಕಂಥದ್ದು. ಮನಸ್ಸುಗಳನ್ನು ವಿಘಟನೆಗೊಳಿಸುವಂಥ ಅನೇಕ ಸಂದರ್ಭಗಳು ದೂರವಾಣಿಗಳಲ್ಲಿ ಬರ್ತಾ ಇರತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಸ್ಕರ ಎಲ್ಲ ಧರ್ಮಗಳಲ್ಲಿ ಇಂತಹ ಆಚರಣೆಗಳು ನಡೀತಾ ಇರತಕ್ಕಂಥದ್ದು. ನಾವೆಲ್ಲರೂ ಕೂಡ ಒಳ್ಳೆಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ದೇಶದಲ್ಲಿ ಇರ್ತಕ್ಕಂಥವರು.
ಪ್ರಪಂಚದ ದೃಷ್ಟಿಯನ್ನು ನಾವು ಏನಾದರೂ ಅವಲೋಕನ ಮಾಡಿದರೆ ಹಿಂದೂ ನಮ್ಮ ಭಾರತ ದೇಶವೇ ಒಂದು ದೇವಾಲಯ ಇದ್ದಂತಹ ಸಂದರ್ಭ ಇರತಕ್ಕಂಥದ್ದು. ಪ್ರಪಂಚದ ದೃಷ್ಟಿಯಲ್ಲಿ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇರತಕ್ಕಂಥದ್ದು ಯಾವ ದೃಷ್ಟಿ ಅಂದರೆ ಇವರಿಗೆ ಧಾರ್ಮಿಕ ಭದ್ರತೆ ಇದೆ, ಧಾರ್ಮಿಕ ತಳಹದಿ ಇದೆ. ಬರೀ ವಿಜ್ಞಾನ ಮಾತ್ರ ಅಲ್ಲ, ಧರ್ಮದ ತಳಹದಿಯ ಮೇಲೆ ಇವರು ವಿಜ್ಞಾನವನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇದು ಒಂದು ಸುಭದ್ರ ರಾಷ್ಟ್ರ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಇಡೀ ಪ್ರಪಂಚ ಭಾರತದೆಡೆ ನೋಡ್ತಾ ಇರತಕ್ಕಂಥದ್ದು ಈ ಸಂದರ್ಭ ಆಗಿರ್ತಕ್ಕಂಥದ್ದು. ಅಂತಹ ದೇಶದಲ್ಲಿ ಬದುಕುವಂಥ ನಾವು ಯಾವ ರೀತಿ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು, ಇಂತಹ ಸಂಘಟನೆಗಳ ಮೂಲಕ ನಮ್ಮ ಮೌಲ್ಯಗಳನ್ನು ವೃದ್ಧಿಸುವಂಥ ಕೆಲಸ ಆಗಬೇಕಾಗಿದೆ. ಎಲ್ಲ ಧರ್ಮದವರು ಕೂಡ ಸಂಘಟನೆ ಒಂದು ಶಕ್ತಿ ಆಗಬೇಕು. ಆ ಶಕ್ತಿಯ ಮುಖಾಂತರ ಮೌಲ್ಯಗಳ ವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು. ಇತ್ತೀಚಿನ ಶಿಕ್ಷಣ ಇದೆ, ಶಿಕ್ಷಣ ಏನಾಗ್ತಾ ಇದೆ, ಎಲ್ಲ ಸರ್ಕಾರ ಉಚಿತ ಶಿಕ್ಷಣ ಇರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ಎಲ್ಲವೂ ಕೂಡ ಶಿಕ್ಷಣ ಕೊಡ್ತಾ ಇರತಕ್ಕಂಥದ್ದು ಒಂದು ಅಂಕವನ್ನು ಗಳಿಸುವಂಥ ಒಂದು ವಿದ್ಯಾರ್ಥಿಗಳನ್ನು ರೂಪ ಮಾಡ್ತಕ್ಕಂಥ ಸಂಸ್ಥೆಗಳೇ ಆಗಿರ್ತಕ್ಕಂಥದ್ದು. ಅಲ್ಲೆಲ್ಲೂ ಕೂಡ ನಿಮಗೆ ಮೌಲ್ಯಗಳನ್ನು ಕಳಿಸುವಂಥ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮೌಲ್ಯಗಳನ್ನು ಎಲ್ಲಿ ಕಳಿಸಬೇಕು ಅಂದರೆ ನಮ್ಮ ಕುಟುಂಬದಲ್ಲಿ ತಾಯಂದಿರ ಮುಖಾಂತರ ಆ ಮೌಲ್ಯಗಳು ವೃದ್ಧಿ ಆಗಬೇಕಾಗ್ತದೆ, ತಂದೆಯಂದಿರ ಮುಖಾಂತರ ಪೋಷಕರ ಮುಖಾಂತರ ಮೌಲ್ಯಗಳ ವೃದ್ಧಿ ಆಗಬೇಕಾಗ್ತದೆ. ಮಾನವೀಯ ಮೌಲ್ಯಗಳು ಎಲ್ಲಿ ಬರಬೇಕು ಅಂದರೆ ಮನೆಯಲ್ಲಿ, ಗೃಹದಲ್ಲಿ ಅದು ಇರಬೇಕಾಗ್ತದೆ. ನಾವು ಮಕ್ಕಳನ್ನು ಏನು ಯಾವುದೋ ಕ್ರಿಕೆಟ್ ಆಟಗಾರರೋ, ರಾಜಕೀಯ ಮುತ್ಸದ್ದಿಗಳೋ, ಯಾವುದೋ ಸಿನಿಮಾ ನಟರೋ ಇವರ ಮಾದರಿಯಾಗಿ ಅವ್ರನ್ನ ಬಿಡೋದು ಬೇಡ. ನಮ್ಮ ತಂದೆ ತಾಯಿಯಂದಿರು ಮಕ್ಕಳಿಗೆ ಮಾದರಿಯಾಗಿ ಬದುಕನ್ನು ಕಲಿತುಕೊಳ್ಬೇಕಾಗ್ತದೆ. ತಂದೆ ತಾಯಿಯರ ಮಾದರಿ ಮಕ್ಕಳಲ್ಲಿ ಇರಬೇಕಾಗ್ತದೆ. ಅಂತಹ ಏನು ಮೌಲ್ಯಯುತ ಬದುಕು ಕುಟುಂಬದ್ದಾಗಬೇಕಾಗ್ತದೆ. ನಾವೆಲ್ಲರೂ ಕೂಡ ನೋಡಿರ್ಬೋದು, ಅನೇಕ ಶರಣರು, ಯೇಸು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಇವ್ರನ್ನೆಲ್ಲ ಮಹಾತ್ಮ ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅವ್ರನ್ನೆಲ್ಲರೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಏತಕ್ಕಾಗಿ ಅವರು ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವಂಥ ಕೆಲಸವನ್ನು ಮಾಡಿದರು. ಸಾವಿರಾರು ವರ್ಷಗಳಿದ್ದಂಥ ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಏನು 900,000 ವರ್ಷಗಳ ಹಿಂದೆ ಇದ್ದಂಥ ಬಸವಣ್ಣ, ಆಗಿದ್ದಂಥ ಶರಣರು, ದಾಸರು, ಎಲ್ಲರೂ ಕೂಡ ಹೇಳಿದ್ದೇನು ಅಂದರೆ ಕುಲ 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 ಎಂದು ಹೊರದಾಡರಿ ಅಂತ ಹೇಳ್ತಕ್ಕಂಥದ್ದು. ಜಾತಿಯ ಪರಿಘಟನೆಯನ್ನು ಬಿಟ್ಟು ಪ್ರೀತಿಯಲ್ಲಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ, ಆಗ ಮಾತ್ರ ನಾವೆಲ್ಲರೂ ಕೂಡ ಸಾಮರಸ್ಯದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಒಂದು ಕಡೆ ಇವರು ವಚನಕಾರರು ಹೇಳ್ತಾರೆ, ಓದಿ ಬ್ರಾಹ್ಮಣನಾಗು, ಖಾದಿ ಕ್ಷತ್ರಿಯನಾಗು, ಏನಾದರೂ ಆಗು, ಮೊದಲು ಮಾದನವಾಗು, ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಮಾನವೀಯತೆಯ ಗುಣಗಳನ್ನು ನಾವು ಅಳಿಸಿಕೊಂಡಾಗ ಯಾವುದೇ ಒಂದು ಜಾತಿ ನಮ್ಮ ಪ್ರೀತಿಗೆ ಅಡ್ಡ ಬರೋದಿಲ್ಲ. ಅಂಥ ಬದುಕನ್ನು ಬದುಕಬೇಕಾಗ್ತದೆ, ಅಂಥ ಬದುಕನ್ನು ರೂಪ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಇಂತಹ ಸಂಘಟನೆಗಳು ಯಾವತ್ತೂ ಕೂಡ ಕಾರಣೀಭೂತ ಆಗಿರ್ತಕ್ಕಂಥದ್ದು, ತಳಹದಿ ಆಗಿರ್ತಕ್ಕಂಥದ್ದು. ನಮ್ಮೆಲ್ಲರದ್ದು ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಹಣದ ಹಿಂದೆ ನಮ್ಮ ಬದುಕನ್ನು ಕಾಣ್ಕೊಳ್ತಾ ಇರತಕ್ಕಂಥದ್ದು, ಹಣವೇ ಪ್ರಾಮುಖ್ಯತೆ ಅಂತಕ್ಕಂಥ ಹೋಗ್ತಕ್ಕಂಥ ವಿಚಾರದಲ್ಲಿ ನಾವಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಸರಳ ಬದುಕನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಬದುಕಿ ನೆಮ್ಮದಿ ಬರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಅನೇಕ ಪ್ರಧಾನಿಗಳನ್ನು ನಮ್ಮ ದೇಶದಲ್ಲಿ ನೋಡ್ತಾ ಬಂದಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಇದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ನಮ್ಮ ದೇಶದಲ್ಲಿ 18 ತಿಂಗಳುಗಳ ಕಾಲ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥವರು. ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ ಏನು, ಅವರು ಮೂಲತಃ ಯಾವುದೋ ಒಂದು ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವರು. ಆ ನೌಕರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ 50 ರೂಪಾಯಿ ಸಂಬಳ ಬರ್ತಾ ಇರ್ತದೆ. 50 ರೂಪಾಯಿ ಸಂಬಳ ಅಂದರೆ ಇವತ್ತು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಇವತ್ತೆಲ್ಲರೂ ಕೂಡ ಲಕ್ಷ ಲಕ್ಷವನ್ನು ನೋಡ್ತಾ ಇರ್ತಕ್ಕಂಥದ್ದು. ಆ 50 ರೂಪಾಯಿ ಸಂಬಳದಲ್ಲಿ ಅವರು ಸುಖೀ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಅವರ ಧರ್ಮಪತ್ನಿ ಲಲಿತಾ ಶಾಸ್ತ್ರಿ ಅಂಥೇಳಿ,
ಇಬ್ಬರು ಕೂಡ ಕುಟುಂಬ ನಿರ್ವಹಣೆಯನ್ನು ಆ ಸಂಬಳದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಆತ್ಮೀಯ ಸ್ನೇಹಿತ ಅವನ ತನ್ನ ಮಗಳ ಮದುವೆಗಾಗಿ ಸಹಾಯವನ್ನು ಕೇಳ್ಕೊಂಡು ಬರ್ತಾನೆ. ಸಹಾಯ ಆಗೆಷ್ಟಂದರೆ 500 ರೂಪಾಯಿ ಕೊಟ್ಟರೆ ಇಡೀ ಮದುವೆ ಖರ್ಚು ಅದರಲ್ಲಿ ಆಗ್ತಾ ಇತ್ತು, ಅಂತಹ ಕಾಲ ಅದು. ಆ ಒಂದು 500 ರೂಪಾಯಿ ಸಹಾಯವನ್ನು ಇವರು ಹೇಗಿದ್ದರೂ ಕೂಡ ಸರ್ಕಾರದ ನೌಕರಿಯಲ್ಲಿದ್ದಾರೆ, ಅವರ ಹತ್ರ ಹಣ ಇರ್ತದೆ, ಅವರಿಂದ ಸಹಾಯ ಪಡೆಯೋಣ ಅಂಥೇಳಿ ಆ ಸ್ನೇಹಿತ ಬರ್ತಾನೆ ಇವ್ರ ಮನೆಗೆ. ಪರಿಪರಿಯಾಗಿ ಕೇಳ್ತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ನನ್ನ ಹತ್ರ ಹಣ ಇಲ್ಲಪ್ಪ, ಯಾವುದೇ ಉಳಿತಾಯ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಆದರೆ ಮಾತೃಹೃದಯಿ ಲಲಿತಾ ಶಾಸ್ತ್ರಿಯವರು ಅವನ ಗೋಳಾಟವನ್ನು ನೋಡ್ದೆಲೆ ಒಳಗೆ ಹೋಗಿ 500 ರೂಪಾಯಿಯನ್ನು ತಂದು ತಮ್ಮ ಪತಿಯ ಸ್ನೇಹಿತನಿಗೆ ಕೊಟ್ಟು ಕಳಿಸ್ತಾರೆ. ಆ ಕಳಿಸಿದಂಥ ಸಂದರ್ಭದಲ್ಲಿ ಅವರು ಹೋಗುವ ಚೆನ್ನಾಗಿ ಮದುವೆಯೆಲ್ಲ ಮಾಡಪ್ಪ ಅಂತ ಹೇಳಿ ಕಳಿಸಿಕೊಡ್ತಾರೆ. ಕಳಿಸಿಕೊಟ್ಟ ನಂತರ ತನ್ನ ಪತ್ನಿಯನ್ನು ಕರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಹಣ ನಿನಗೆ ಎಲ್ಲಿಂದ ಬಂತು ಅಂತ. ಯಾರಾದರೂ ಎಲ್ಲರೂ ಪ್ರಶ್ನೆ ಮಾಡಿರೋದು ಕೇಳಿದ್ದೀರಾ? ಗಂಡ ಹೆಂಡ್ತಿನ ಯಾವತ್ತೂ ಕೇಳಿ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇಳ್ತಾರೆ, ಈ 500 ರೂಪಾಯಿ ಹಣ ನಿನಗೆ ಎಲ್ಲಿಂದ ಬಂತು ಅಂತ. ಆಗ ಲಲಿತಾ ಶಾಸ್ತ್ರಿ ಹೇಳ್ತಾರೆ, ನೀವು ಪ್ರತಿ ತಿಂಗಳು ಹಣ 50 ರೂಪಾಯಿ ಸಂಬಳ ಬರ್ತಾ ಇರ್ತು, ಆ 50 ರೂಪಾಯಿ ಸಂಬಳದಲ್ಲಿ 40 ರೂಪಾಯಿನ ನಾನು ಖರ್ಚು ಮಾಡ್ತಾ ಇದ್ದೆ, 10 ರೂಪಾಯಿನ ನಾನು ಉಳಿತಾಯ ಮಾಡ್ಕೊಂಡು ಬರ್ತಾ ಇದ್ದೆ, ಆ ಉಳಿತಾಯ ಮಾಡಿದ ಹಣವೇ 500 ರೂಪಾಯಿ ಅಂತ ಹೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸರ್ಕಾರಕ್ಕೆ ಪತ್ರ ಬರೀತಾರೆ, ಮುಂದಿನ ತಿಂಗಳಿಂದ ನನಗೆ 40 ರೂಪಾಯಿ ಸಂಬಳ ಸಾಕು ಅಂತ. ಇಂತಹ ಸಂದರ್ಭ ಎಲ್ಲೋ ಪೌರಾಣಿಕ ಕಥೆಯಲ್ಲ, ಇದು ನಮ್ಮ ನಡುವೆ ಇದ್ದಂಥ ನಮ್ಮ ದೇಶದ ಪ್ರಧಾನಿಗಳಾಗಿದ್ದಂಥವರು ಅವರ ಆಚರಣೆಯಲ್ಲಿದ್ದಂಥವರು. ಇಂತಹ ಅನೇಕ ಶರಣರಲ್ಲಿ ನಡೆಗಳನ್ನು ನೋಡ್ಬೋದು. ಒಳ್ಳೆಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಅಬ್ದುಲ್ ಕಲಾಂ ಇರ್ಬೋದು, ಇಂತಹ ಅನೇಕರು ನಮ್ಮ ಮುಂದೆ ಉದಾಹರಣೆಯಾಗಿರ್ತಕ್ಕಂಥವ್ರು. ಅಂತಹ ಸರಳ ಜೀವನವನ್ನು ಸಂಸ್ಕಾರದ ಜೊತೆಗೆ ಹಾಕ್ಕೊಂಡಾಗ ಎಲ್ಲರಿಗೂ ಕೂಡ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಾತೃಭಕ್ತಿಯನ್ನು, ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಹೊಂದುವಂಥ ವ್ಯಕ್ತಿತ್ವವನ್ನು ಎಲ್ಲರೂ ಕೂಡ ನಾವು ಹೊಂದಬೇಕಾಗಿದೆ. ಇಡೀ ದೇಶ 2 ವರ್ಷಗಳ ಹಿಂದೆ ಒಂದು ಸಮೀಕ್ಷೆಯನ್ನು ಮಾಡಿಸ್ತು ಅತ್ಯಂತ ಹೆಚ್ಚು ಶಿಕ್ಷಣವಂತರು ಎಲ್ಲಿದ್ದಾರೆ ಅಂತ ಹೇಳ್ತಕ್ಕಂಥ ಸಂದರ್ಭ ಕೇರಳ ಅದಕ್ಕೆ ಮೊದಲನೇ ಸ್ಥಾನವನ್ನು ಕೊಟ್ಟಂಥದ್ದು. ಅತ್ಯಂತ ಹೆಚ್ಚು ಶಿಕ್ಷಣವಂತರು ಇದ್ದಂಥ ಸಂದರ್ಭ 4-5 ವರ್ಷಗಳ ಹಿಂದೆ ಮಾಡಿದಂಥ ದೇಶದ ಸಮೀಕ್ಷೆ. ಅದೇ 2 ವರ್ಷಗಳ ಹಿಂದೆ ಒಂದು ಹೊಸ ಸಮೀಕ್ಷೆಯನ್ನು ಮಾಡಿತು ದೇಶ, ಅತ್ಯಂತ ಹೆಚ್ಚು ವೃದ್ಧಾಶ್ರಮಗಳೆಲ್ಲಿದೆ ಅಂತ. ಅದರಲ್ಲೂ ಕೂಡ ಪ್ರಥಮತಃ ಪಡ್ಕೊಂಡಿದ್ದು ಕೇರಳ ರಾಜ್ಯವೇ. ಆಶ್ಚರ್ಯ ಆಗ್ತದೆ, ಹೆಚ್ಚು ಶಿಕ್ಷಣವಂತರು ಇರ್ತಕ್ಕಂಥ ಅವರು ಹೆಚ್ಚು ವೃದ್ಧಾಶ್ರಮಗಳನ್ನು ಹೊಂದಿದ್ದಾರೆ ಅಂದರೆ ಅಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ದೊರೀತಾ ಇಲ್ಲ, ಮೌಲ್ಯ ದೊರೀತಾ ಇಲ್ಲ. ಆ ಕಾರಣಕ್ಕೆ ನಾವೇನಾಗ್ತೀವಿ ಅಂದರೆ ಹಿರಿಯರಿಗೆ ಗೌರವ ಕೊಡುವಂಥ ವ್ಯಕ್ತಿತ್ವವನ್ನು ಕಳ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಂದನ್ನು ಕೂಡ ನಾವು ಅವರ ಆಸ್ತಿ ಇರ್ಬೋದು, ಅವರ ಹಣ ಇರ್ಬೋದು, ಅದಕ್ಕೆ ಮಾತ್ರ ನಾವು ಮೌಲ್ಯವನ್ನು ಕೊಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕಾರ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪರಿಗಣಿಸ್ತಾ ಇದ್ದೇವೆ. ಆ ಕಾರಣಕ್ಕೆ ಇಂತಹ ಸಂಘಟನೆಗಳು, ಸಂಘಟನೆಯ ಮೂಲಕ ಸಂಸ್ಕಾರವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಹಿಂದೂ ಧರ್ಮ ಇರ್ಬೋದು, ಹಿಂದೂ ದೇಶ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ವಿಶೇಷವಾದ ಸಂದರ್ಭವನ್ನು ಇವತ್ತು ಹಿಂದೂ ಮಲಯಾಳ ಸಮಾಜ ಎಲ್ಲರಿಗೂ ಕೂಡ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಅಂತಹ ಒಂದು ಸಂಸ್ಕಾರ ಉಳಿಲಿಕ್ಕೆ ಇಂತಹ ಸಂಘಟನೆಗಳು ಯಾವತ್ತೂ ಕೂಡ ಒಂದು ಶಕ್ತಿಯಾಗಿ ಬೆಳೆಯಲಿ. ಅದೇ ರೀತಿ ನೀವೆಲ್ಲರೂ ಕೂಡ ವಿಶೇಷವಾದಂಥ ಅರ್ಥದಲ್ಲಿ ಬದುಕನ್ನು ಏನು 4 ಜನ ವಿಶೇಷವಾಗಿ ಗೌರವಿಸುವಂಥ ಬದುಕನ್ನು ಬದುಕಬೇಕಾಗ್ತದೆ. ನಾವು ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ಗೌರವ ಯಾವ ರೀತಿ ಕೊಡಬೇಕು ಅಂದರೆ ತಾಯಿ ಋಣವನ್ನು ಯಾವತ್ತೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾತೃ ಅಷ್ಟು ವಿಶೇಷವಾಗಿ ನಮಗೆ ಕಷ್ಟ ಸುಖಗಳನ್ನು ಅರಿತು
ಚಿಕ್ಕ ಮಗು ಇದ್ದಾಗ ಮಾಡ್ತಕ್ಕಂತದ್ದು. ಒಮ್ಮೆ ಏನಾಯ್ತು ಅಂದ್ರೆ ನೀವೆಲ್ಲರೂ ಕೂಡ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ.